ಇವತ್ತಿಗೆ 6 ತಿಂಗಳಾತ್ರಿ ಗುಂಡ್ಯಾ ಬಾಡಿಗೆ ಕೊಡಲ್ದ. ಇವತ್ತ ನನ್ನ ಮಗಗ ಪ್ರಜ್ಞಾ ಬಂದಿರ್ತೈತಿ. ಅವಾಗಿಂದು 3 ತಿಂಗಳು, ಈಗಿಂದು 6 ತಿಂಗಳು, ಟೋಟಲ್ ಅವ 9 ತಿಂಗಳ ಬಾಡಿಗೆ ಕೊಡ್ಬೇಕ್ರಿ. ಇವತ್ತು ಅವ ಕೊಡಲಿಕ್ಕಂದ್ರೆ ಅವನ ಕೈಕಾಲು ಮುರಿದ ಗಟ್ಟರದಾಗ ಗೆದ್ದು ಹೋಗಿತ್ತನ. ಒಟ್ಟ ಇವತ್ತು ಅವನು ಬಿಡಂಗಿಲ್ಲ ನೋಡ್ರಿ. 6 ತಿಂಗಳತ್ತು ಇವತ್ತಿಗೆ ನಾವನ್ನ ಫಾರ್ಮುಲಾ ಕಳ್ಕೊಂಡ. ಒಟ್ಟ ಎಷ್ಟು ಕಷ್ಟಪಟ್ಟರು ಹೊಳಿ ತಯಾರಿಸಾಕಾಗವಲ್ದ, ಇನ್ನು ಬಿಡಂಗಿಲ್ಲ. ಹೆಂಗೆ ಮಾಡ್ಬೇಕ್ರಿ ನಾನು ಹೊಳೆ ಅಂತ ಫಾರ್ಮುಲಾ ಕಂಡು ಹಿಡಿಯಕ್ಕೆ ಆಗವಲ್ದ. ಹೆಂಗೆ ಹಿಡಿತಿ ಲೇ ಮಗಣ? 6 ತಿಂಗಳ ಹಿಂದ ಆ ಗಿಡ್ಡನ ತಗಿಂದ ಓಡಿ ಹೋಗಿದ್ದೆ, ಇವತ್ತು ಸಿಕ್ಕಿ ಮಗಣ. ಇವತ್ತು ನಾನು ಇನ್ನು ಬಿಡಂಗಿಲ್ಲ ಮಗಣ. ಯಾಕ್ರಿ? ಯಾಕಂದ್ರೆ ಮನಿ ಬಾಡಿಗೆ ನೀನ ಕೊಡ್ಬೇಕು ಮಗಣ. ನನಗೆ ನಾ ಯಾಕೆ ಕೊಡ್ಬೇಕ್ರಿ? ಮತ್ತೆ ಅವ್ನು ಎಂಥ ಖತರ್ನಾಕ್ ಅದಾನಂತ ಗೊತ್ತಿತ್ತಲ್ವ, ಅದಕ್ಕೆ ನೀವು ಹೆಂಗೆ ಬಾಡಿಗೆ ಕೊಟ್ರಿ? ಏನು ಮಾಡೋದು ನನ್ನ ಮಗ, ಮೊದಲು ನಮಗೆ ಬರಗಾಲ ಬಿದ್ದಿತ್ತ, ಆ ಕರಗಾಲ ನನ್ನ ಮಗ ಬಂದು ಏನು ನಮ್ಮ ಮನೆ ಬಾಡಿಗೆ ಹಿಡ್ದ ನಂದೆಲ್ಲ ಬರಿಬಾದ ಮಾಡಿಬಿಟ್ಟಾನ. ಅವ್ನು ಏನು ಮಾಡಿದ ಗೊತ್ತೈತೇನ? ಏನ್ರಿ ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಬಾ. ನನ್ನ ಹೆಸರು ಚಡ್ಡಿ ಗುಂಡ್ಯ. ಯಾಕೆ ನನಗೆ ಹೆಸರು ಬಂತಪ್ಪ ಅಂದ್ರೆ ಊರಾಗ ನಾ ಸಣ್ಣರು ಚಡ್ಡಿ ತುಳು ಮಾಡ್ತಿದ್ದೆ, ಅದಕ್ಕೆ ನಾನು ಎಲ್ಲರೂ ಚಡ್ಡಿ ಗುಂಡ್ಯ ಚಡ್ಡಿ ಗುಂಡ್ಯ ಅಂತ ಕರಿತಿದ್ರು. ಆದ್ರೆ ನಾ ತುಳು ಮಾಡಿದ ಊರಾನವ್ರು ಎಲ್ಲರಿಗೂ ಗೊತ್ತಾಗಿ ನನ್ನ ಕುಂಡಿ ಕುಂಡು ಆದಿಕ್ಕಿಂದ್ರೆ ಊರು ಬಿಡಿಸ್ಯಾರ. ಆದ್ರೂ ನಾ ಅಂಜುದಿಲ್ಲ, ಈಗ ಬೇರೆ ಊರಿಗೆ ಬಂದೀನಿ. ಇದೇ ಊರಾಗ ಒಂದು ಮನೆ ಬಾಡಿಗೆ ತೊಗೊಂಡ್ಸಿದ್ರೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ನೋಡಾಕತ್ತೀರಿ. ಇಲ್ಲೆಲ್ಲ ಗೌಡ್ರ ಮನೆ ಖಾಲಿ ಐತೆ ಹೇಳ್ಯಾರ, ಆ ಮನೆಗೆ ಹೋಗ್ತೀನಿ, ಬಡ ಬಡ ಮನೆ ಬಾಡಿಗೆ ತೊಗೊತೀನಿ, ನಾ ಸಂಸಾರ ಹತ್ತೀನಿ. ಸೌಕರ್ಯ 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 ಒಳಗದಾರು. ಯಾರಪ್ಪ? ನಮಸ್ಕಾರ ರೀ. ನಮಸ್ಕಾರ. ಇದು ರೀ ನನ್ನ ಹೆಸರು ಚಡ್ಡಿ ಗುಂಡ್ಯ ಅದ್ರಿ. ಅದಕ್ಕೆ ಒಂದು ಮನೆ ಬಾಡಿಗೆ ಬೇಕಾಯ್ತ್ರಿ, ಅದಕ್ಕೆ ಕೇಳಕ್ ಬಂದಿದ್ದಾರ ರೀ. ನಮ್ಮ ಮನೆ ಬಾಡಿಗೆ ಕೊಡ್ತಾರ ತಯಾರು ಹೇಳ್ರಿ ನಿಂಗೆ. ಅವ ಇವ ರೀ ಬುಲ್ಲೆ ಹೇಳ ನೋಡ್ರಿ. ಬುಲ್ಲೆ? ಏ ಬುಲ್ಲೆ ಅಲ್ರಿ, ದಿಲ್ಲೆ ದಿಲ್ಲೆ ರೀ. ನಿನ್ನೆ ಹೇಳಿದ್ದವ ಒಂದು ಬಾಡಿಗೆ ಒಬ್ರನ್ ಕಳ್ಸಂದ್ರೆ ತಂದ್ ನಾನೇ ನೋಡ. ಆದ್ರಿ ಸೌಕಾರ, ಅವ ದಿಲ್ಲೆ ನಿಮ್ ಬಗ್ಗೆ ಬಾ ಹೇಳ್ರಿ. ನೀವು ಸೌಕಾರ ದಾನ ಧರ್ಮ ಮಾಡಿದ್ರು ಎತ್ತಿ ಕೈದ್ರಿ, ಮತ್ ಮಂದಿಗೆ ಬ್ಯಾಡ ಬ್ಯಾಡ ಅಂದ್ರೆ ಕುಡಿತಿರತ್ತ. ಏನದ ಅದರಿ ಜ್ವಾಳ ಕಾಳ? ಮತ್ ಹಂಗ ಹೇಳ ಅಕ್ಷರ ನುಂಗಕ್ ಹೋಗ್ಬೇಡ, ಚಂದ ಕ್ಲಿಯರ್ ಹೇಳುತ್ತ ಬಾ. ಅದಕ್ಕೆ ರೀ ಮನೆ ಬಾಡಿ ಬೇಕಾಯ್ತ್ರಿ, ಸ್ವಲ್ಪ ಮನೆ ತೋರಿಸಲ್ಲ. ತೋರಿಸ್ತಾನ ಮನೆ ಮತ್ತೆ ನಿಮ್ಮದು ಫ್ಯಾಮಿಲಿ ಅಂದ್ರೆ ಲಗ್ನ ಆದ್ರೆ ಅಷ್ಟು ಕೊಡಕ್ ಅಂತಾನ. ಫ್ಯಾಮಿಲಿ ಐತಲ್ರಿ, ಬಂಗಾರ ಹೇಳ್ತೈತ್ರಿ, ಮತ್ತ 6 ಮಂದಿ ಮಕ್ಳು ಅದಾವ್ರಿ. ಈಗ ಮತ್ತೆ 7 ಡೆಲಿವರಿ ಹೋಗ್ಯಾಡ್ರಿ, ಮತ್ತ 2 ತಿಂಗಳ ಆಫೀಸ್ ಮುಗಿಯನ ವಾಪಸ್ ಬಂದ್ ಬಿಡ್ತಾಳ್ರಿ. ಮಕ್ಕಳೇನ್ ನಿನ್ನಟ ಗಿಡ್ಡ ಅದಾವನ? ಓ ನನ್ಕಿ ಹತ್ರ ಅದಾವ್ರಿ. ನಿನ್ಕಿ ಹತ್ರ ಅದಾವ? ಹಾ ರೀ. ಹಂಗ್ಯಾಂಗು? ಏ ನನ್ನ ಕಡೆ ಒಬ್ಬನ ಕಡೆ ಏನಿದ್ರಿ, ಅದಕ್ಕೆ ಎರಡು ಹಾಳು ಇಟ್ಟಿನ್ರಿ ನಾ. ಅದಕ್ಕೋ ಅಂದ್ರ ನನ್ನ ಗಿಡ ಆಗಿದ್ದಾತಿ ಜಿಮ್ ಮಾಡ್ಸ್ಲಾಕ್ರಿ, ಎರಡು ಹತ್ರ ಇಟ್ಟಿನ. ನಾ ಬೇರೆ ತಿಳಿದಿನ ಬಂದೂಕಿನಿಂದ ಗೋಳಿ ಅವ್ರದಕ್ಕೆ. ಓ ಹಂಗಲ್ರಿ, ಬಂದೂಕನು ನಂದ ಗೋಳಿ ನಾನು. ಅದಕ್ಕೆ ಅದೆಲ್ಲ ಬಿಡ್ರಿ, ಪಡವ್ರ ಮನಿ ತೋರ್ಸ ಹತ್ರ ನೋಡ್ರಿ. ತೋರಿಸ್ತಾನು ನಾನು, ಕೆಲವೊಂದು ಕಂಡೀಷನ್ ಅದಾವ ಹೇಳ್ರಲ್ಲ. ಬಾ ಅಲ್ಲೇ ತೋರಿಸ್ತಾನ ಮನಿ ಮೊದಲು. ಆಯ್ತು ಬರ್ರಿ. ಇದ ನಮ್ಮ ಮನಿ ತಮ್ಮ. ಇದೇನ್ರಿ ಮನಿ? ಅಂದಂಗ ನೀ ಏನ್ ಕೆಲಸ ಮಾಡ್ತೀಯ? ನಾ ರೀ ಆನ್ಲೈನ್ ಬಿಸ್ನೆಸ್ ರೀ. ಆನ್ಲೈನ್ ಬಿಸ್ನೆಸ್? ಹಾ ರೀ. ಹಂಗಂದ್ರ ಅಂದ್ರೆ ರೀ 50 ರೂಪಾಯಿ ನಾವು ಕಟ್ಟಿದೇವಪ್ಪ ಅಂದ್ರ ವಾರದಾಗೆ 1 ಲಕ್ಷ ರೂಪಾಯಿ ರಿಟರ್ನ್ ಬರ್ತೈತಿ. ಅವನು ಹಂಗಂದ್ರ ನೀ ಏನ್ ಶಿಸ್ತ ಗಳಿಸಿರ್ಬೇಕು. ಹಾ ರೀ, 2 ಮನಿ, 2 ಹೊಲ, 2 ಬೈಕ್, 2 ಎಮ್ಮಿ, 2 ಕತ್ತಿ, 2 ಕುದುರಿ ಎಲ್ಲ ಕಳ್ಕೊಂಡೇನ್ರಿ. ಮತ್ತೆ ಏನ್ ಗಳಿಸಿಲ್ಲ ಅಂದ್ರಾಗ? ಏ ಅದೇ ಗಳಿಸಬೇಕಪ್ಪ ಅಂದ್ರ ಅಲ್ಲಿ ಒಂದು ಪ್ರಾಬ್ಲಮ್ ಆಗೈತ್ರಿ ಊರಾಗ. ಏನ್ ಪ್ರಾಬ್ಲಮ್? ಅಲ್ಲಿ 2G ನೆಟ್ವರ್ಕ್ ಐತ್ರಿ, ನೆಟ್ವರ್ಕ್ ಸರಿಯಾಗಿ ಬರ್ಲಾಕಾಗಿ ಎಲ್ಲ ಕಳ್ಕೊಂಡ್ಬಿಟ್ಟಾರಿ. ನನಗೆ ಎಲ್ಲಾರು ಹೇಳ್ಯಾರ್ರಿ ಇಲ್ಲಿ 5G ನೆಟ್ವರ್ಕ್ ಐತೈತ, ಇಲ್ಲಿ ಫುಲ್ ಟವರ್ ಬರ್ತೈತತ್ತ, ಇಲ್ಲಿ ನೋಡಾತಿರತ್ತ. 1 ತಿಂಗಳದಾಗ ನಾ ಏನೇ ಕಳ್ಕೊಂಡಿಯಲ್ಲ ಎಲ್ಲ ಡಬಲ್ ಗಳಿಸ್ಕೊತೀನಿ. ಎಲ್ಲ ಕೊಡಿ ನಮ್ಮ ಮನಿ ಎಲ್ರಿ ಮಾರಿಗಿರಿ. ಇಲ್ಲಿ ಮ್ಯಾಗಿಂದ ಇದು ನಿಮ್ಮ ಮನಿ ಅಲ್ರಿ, ಇದು ನನ್ನ ಮನಿ. ಹಂಗ್ಯಾಂಗ ಓ ಮಗನ? ಕಾಗದ ಪತ್ರ ಅಷ್ಟೇ ನಿಮ್ಮ, ಇದು ಸ್ವಂತ ನನ್ನ ಮನಿ ಹಂಗ ನೋಡ್ಕೋತೀನಿ ನಾ. ಹಂಗೆ ಹೇಳ ಮತ್ತೆ? ಇರ್ಲಿ, ನೀ ಸ್ವಂತ ಮನಿ ಅಂದಂಗ ನೋಡ್ಕೋ. ಇನ್ನ ಆದ್ರ ನಾನು ಕಂಡೀಷನ್ ಅದಾವ ಅವೆಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು ನೀ ಹೇಳ್ರಿ. ನೋಡಪ್ಪ, ಕರೆಕ್ಟ್ 30ನೇ ತಾರೀಕು ಮುಗಿದು 1ನೇ ತಾರೀಕು ಏನ್ ಬರ್ತೈತ್ಲ ನನ್ನ ಕೈಯಾಗ ಬಾಡಿಗೆ ಬರ್ಬೇಕು. ಆಮೇಲೆ ತಿಂಗಳ ತಿಂಗಳ ಕರೆಕ್ಟ್ ಬಾಡಿಗೆ ಬರ್ಬೇಕ. ಆಮೇಲೆ ಮನಿಗೆ ಬಣ್ಣ ಆಗಿನ ಎಲ್ಲ ಹಚ್ಕೋಬೇಕ. ಇಲ್ಲಿ ಎಲ್ಲ ಪರಿಸಿ ಎಲ್ಲ ಓಪನ್ ಆಗ್ಯಾವ. ಇದಕ್ಕೆಲ್ಲ ಸಿಮೆಂಟ್ ಗಿಮೆಂಟ್ ತಂದ ಕಿಸಿನ ಸ್ವಚ್ಛ ಹಂಗೆ ಕ್ಲೀನ್ ಹಂಗೆ ಮಾಡ್ಕೋಬೇಕ. ಆಮೇಲೆ ಲೈಟ್ ಏನೈತಿ ಕರೆಕ್ಟ್ 7 ಗಂಟೆಗೆ ಆಫ್ ಮಾಡ್ಬೇಕ. ಆಮೇಲೆ ಜಾಸ್ತಿ ಏನ ನೀರ್ ಗೀರ್ ಚೆಲ್ಲಂಗಿಲ್ಲ. ನೀರ್ ಏನೈತಿ ಸ್ವಲ್ಪ ಬಳಸುದು, ನೀರ್ ರಕ್ಷಣೆ ಮಾಡ್ಬೇಕು. ನಮ್ಮಲ್ಲಿ ಸಂಡಾಸ್ಕೋಲಾಕ ಒಂದ್ ಚರಿ ತುಂಬ ಸಂಡಾಸ್ಕೋಲಾಕ ಒಂದ್ ಚರಿಗೆ ಹೋಯ್.
ನೀವು ಒಟ್ಟೆ ವಿಚಾರ ಮಾಡಕ್ ಹೋಗ್ಬೇಡ್ರಿ ಬಾಲಕರ. ನಿಮಗ ಒಂದನೇ ತಾರೀಕ್ ಅಲ್ರಿ, ಕರೆಕ್ಟ್ ಒಂದನೇ ತಾರೀಕ್ ನಾ ಪೇಮೆಂಟ್ ನಿಮ್ಗೆ ಚುಕ್ತ ಮಾಡ್ಬಿಡ್ತೀನಿ. ಆಯ್ತಲ್ರಿ? ಆಯ್ತಾಯ್ತು, ಹೋಗ ಬಗಲ ತೆಗಿ, ತಗದ ಕಿಸಿಂದ ಒಳಗ ಎಲ್ಲ ಕಸ ಕಸ ಹುಡ್ಕೊಂಡ್ ಇದನ್ ಮಾಡ. ಅಲ್ಲೋ ಬಾಂಡೆ, ಅದು ಎಲ್ಲದಾವ್ ನೀನು? ಏಯ್ ಸದ್ದ, ಈಗ ಮನೆ ನೋಡ್ಕೊತೀನ್ರಿ, ಬ್ಯಾಗ್ ಇಲ್ಲೇ ಇಡ್ತೀನ್ರಿ. ಪಟಾಪ್ಟ ಹೋಗಿ ಚಂಜಳ ಹೋಗಿಸಿದ್ರ, ಗಾಡಿ ಮಾಡ್ಕೊಂಡ್ಸಿ ಬಾಂಡೆ ತಾನಿಸಿದ್ರ ಎಲ್ಲ ಹೊಡ್ಕೊಂಡ್ ಬಿಡ್ತೀನಿ. ಮತ್ತ ಹಂಗೆ ಒಂದ್ ಅರ್ಧ ಲೀಟರ್ ಹಾಲು ತೊಗೊಂಡ್ಬಿಡ್ತೀನಿ, ಹಾಲು ಕುಸಿ ಬಿಡ್ತೀನಿ. ಹಂಗ ಬರ್ಮ ಒಂದ್ ಕಿಲಿ ತಂದ್ ಕಿಸಿನ್ ಕಿಲಿ ಹಾಕೋ. ಆಯ್ತಾಯ್ತ್ರಿ, ಬರ್ತನ್ನ. ಆಯ್ತ್ರಿ, ಬಟ್ ಕರಿಚ ಕುಡ್ದೋಕಿರೇನ್ರಿ? ಏನ್ ಬೇಡ. ಹಾ ಹಲೋ, ಹಾ ಹೇಳೇಣಿ, ಏನು ಗಾಡಿ ಹೇಳೇಣಿ, ಅಲ್ಲಿ ಮನೆ ಒಂದು ಬರ್ತತೆ. ಹಾ ಪಟ ಪಟ ಹೇಳ್ಕೊಂಡು ಬಂದ್ಬಿಡ್ರಿ. ಹಾ ಹಾ, ಆಮೇಲೆ ಅಷ್ಟು ತೊಗೊಂಡ್ ಮಾತು. ಹಾ ಇರ್ಲಿ, ಬರೋಬ್ಬರ ಐತಿ. ಯಾರಿವ? ನಾನು ಫರ್ನಿಚರ್ದವ್ರಿಗೆ ಹೇಳಿಲ್ಲ, ಪೇಂಟ್ ಹೊಡೆಯವ್ನಿಗೆ ಹೇಳಿಲ್ಲ, ಆದ್ರೆ ಮೋಸ್ಟ್ಲಿ ಮಾಲಕ ಕಸ ಹೊಡಕ್ಕೆ ಆಳು ಕಳಿಸಿರ್ಬೇಕು. ಇರ್ಲಿ ಇರ್ಲಿ, ಯಾವುದೋ ಕಸ ಹೊಡೆಯದ ನಿಮ್ಮ ಕೈದ ಇರ್ಲ, ಆಮೇಲೆ ಚಾಪನ ಕೊಡಕ್ ಬರುತ್ತೆ ಅದಕ್ಕೆ. ಹಾ ಹಲೋ, ಏನ್ ಮಾಡಕತ್ತೀರಿ? ಹಾ ಬರ್ರಿ ಪಟ್ನ, ಇಲ್ಲ ಬರೋಬ್ಬರ ಲುಕ್ಷ ಅಂತ ಬಂದ್ರೆ ಈಗ. ಹಾ ಹಾ, ಗಾಡಿ ಮಾಡ್ಕೊಂಡು ಬಂದ್ಬಿಡಲ್ಲ, ಬಂಡಿಗೆ ಹಾಕೊಂಡ್ ಕೇಸಿ. ಹಾ ಓಕೆ ಓಕೆ, ತಮ್ಮ ಆತ್ರ ಕಸ ಹೊಡಿದೆ. ನೀವ್ಯಾರ್ರಿ? ಏ ಮನೆ ಬಾಡಿಗೆ ಆಗದ ನೋಡಿ, ಈ ಮನೆ ಬಾಡಿಗೆ ನೀಡಿದೆ. ಹೌದು, ಹೊಡೆದ್ರೆ ನೀಡಿ ಗೆಪ್ಪಿಯಾಗಿ ನೋಡ್ ಮಾತ್ರ. ಒಂದು ತಿಂಗಳಾದ ಈ ಮನೆ ಬಾಡಿಗೆ ನಾ ಹಿಡಿದ್ವಿ ಫಸ್ಟ್. ಏ ಯಾರ್ತಿ ಹಿಂದೆ ಅಡ್ವಾನ್ಸ್ ಕೊಟ್ಟು ಬಂದ ನಾವು ಮನೆ? ಜಾಸ್ತಿ ಮಾದ ಬಡು, ಒಂದು ತಿಂಗಳ ಆಯ್ತಾ ಇನ್ನ ಹಾಲು ಚೀನಿ ಎಲ್ಲ ಮಾಡಿ. ಈಗ ನೀ ಯಾರು? ಇದೇನು ಬೇರೆ ಕಾಣಪ್ಪ ಒಂದ್ ಮಿನಿಟ್. ಹಲೋ, ಇದೇನೋ ಗಪ್ಪ, ಇದು ಬೇರೆ ಕಾಣಕತ್ತೈತಿ, ಗಾಡಿ ಅಲ್ಲೇ ಇರ್ಲಿ. ಓ ಹಲೋ ಅಕ್ಕೋರ, ಅಕ್ಕೋರ ಈ ಮನಿ ಬಾಡಿಗೆ ತೊಗೊಂಡ ಒಂದ್ ತಿಂಗಳ ಐತ್ರಿ, ನೀವು ಅಲ್ಲೇ ಯಾವ್ದ್ರೆ ಬೇರೆ ಮನಿ ಬಾಡಿಗೆ ನೋಡ್ಕೋರಿ, ಇಲ್ಲ ನನ್ನ ಸುಮ್ಮನೆ ತಲೆ ಕೆಡಿಸ್ಬೇಡ್ರಿ, ಇಡ್ರಿ ಪೋನ. ಏ ಎಲ್ಲ ಹೇಳಿ ಹೋಗೋ, ಇದೇನು ಬೇರೆ ಕಾಣದತ್ಲ ಗಪ್ಪ, ಮಾಲಕಾಗ ಭೇಟಿ ಹಾಕೋಣ. ಏ ಹಾಗ ತಿಳ್ಕೋತ. ಯಾರ್ರಿ, ಯಾರ್ ಬೇಕಾಯ್ತ್ರಿ? ನಾವು ಸಿಟ್ಟು ಬಂದ್ ಹಳ್ಳಿಯವ್ರಿ, ಈಗ ಬಾ ಸಮಾಧಾನಲ್ಲಿ ಬಂದನ್ರಿ. ನೀ ಸಿಟ್ ಏರ್ ಬಂದಿದ್ರೆ ನಿನ್ನೆ ಹೇಳ್ಕೊತಿದ್ರಿ ಇಲ್ಲಿ. ಹಂಗಲ್ರಿ, ಅಲ್ಲಿ ನಿಮ್ಮ ಮನಿ ಬಾಸಕ್ಕ ಒಂದ್ ಹುಡುಗಿ ಐತಿರ್ಲ. ಐತ್ರಿ, ಏನಾಯ್ತ್ರಿ? ನೀ ಇಲ್ಲಾರಿ, ಅಕ್ಕಿನ ನಡುವಳಿಕೆ ಹೆಂಗೈತ್ರಿ? ಅಕ್ಕಿ ನಡುವಳಿಕ್ರಿ ಹೇಳೇನ್ರಿ? ಹಿಂಗೈತ್ರಿ, ಹಂಗಲ್ರಿ. ಅಕ್ಕಿ ಎಲ್ಲಿ ಹೋಗ್ತಾಳ್ರಿ? ಅಕ್ಕಿರ್ಯಾ ಎಲ್ಲಿ ಹೋಗ್ತಾಳ ನನಗೆ ಗೊತ್ತೈತಲ್ರಿ. ಅಕ್ಕಿ ಟಾಯ್ಲೆಟ್ ಹೋಗ್ತಾಳ್ರಿ. ಹಂಗಲ್ರಿ, ಅಕ್ಕಿ ಮತ್ತ ಮುಂಜಾನೆ ಎದ್ದು ಕುಲಿ ಎಲ್ಲಿ ಹೋಗ್ತಾಳ್ರಿ? ಏ ಇದೆಲ್ಲ ಕೇಳಕ, ಇದೆಲ್ಲ ಹೇಳಕ್ ನಾನು ಅವ ಅಣ್ಣ. ಏ ಹಂಗಲ್ರಿ, ನಾ ಅಕ್ಕಿ ನಂಗೆ ಮದುವೆ ಹೋಗ್ತದ ಮನೆಯಲ್ಲಿ. ಅದಕ್ಕೆ ನಮ್ಮ ಹಿರಿಯರು ಹೇಳ್ರಿ, ಆಜು ಬಾಜು ಕೇಳ್ಕೊಂಬಾರಪ್ಪ ಹೆಂಗದಾಳು ಏನ್ ಸುದ್ದಿ ತಂದಾಳ್ರಿ, ಅದ ಸಲೀಮಿ ನಿಮ್ಗೆ ಕೇಳ್ಕೊಂಡು ಹಾಕೊಂಡ್ರಿ. ಅಣ್ಣವ್ರ ನಾ ಹೇಳ್ದಂಗ ಮಾಡ್ರಿ, 5 ನಿಮಿಷ ನೀವು ಇಲ್ಲೇ ನಿಂದ್ರಿ, ನಾ ಹೋಗಿ ಕೇಳ್ಕೊಂಬರ್ತೀನಿ. ಹಿಂಗ ನೀಲ ನಿನ್ನ ಮದುವೆ ಗಂಡು ಬಂದ ನಾ ಟಕಳೆ, ಅದಕ್ಕೆ ನಿನ್ನ ಬಗ್ಗೆ ಎಲ್ಲ ಕೇಳತ್ತ ನಾ ಹೇಳೇ ಬೇಡತ್ತಿ ಕೇಳ್ಕೊಂಬರ್ತೀನಿ. ಆಕಿ ಹ್ಞೂ ಅನ್ನಂದ್ರೆ ನಾ ಬಂದು ನಿಮ್ಗೆ ಹೇಳ್ತೇನ್ರಿ. ಏ ಹಂಗಲ್ರಿ, ಈಗೆಲ್ಲ ಹಂಗೆ ಹೇಳ್ದಿರಂಗಿಲ್ರಿ, ಎಲ್ಲ ಗೊತ್ತಿಲ್ಲಾರ್ದಂಗ ಸೂಕ್ಷ್ಮಿಯಾಗಿ ತಿಳ್ಕೊಂಬರ್ದಿರ್ತೈತ್ರಿ. ಏ ಮಂಗ್ಯ, ಮೊದ್ಲೇ ನಿನ್ ತಲೆ ಕೂದಿಲ್ಲ, ಆಕಿ ಮದುವೆ ಆಗ ಒಪ್ಪಿಡಿದೆ ದೊಡ್ಡ ಮಾತೈತಿ. ಏ ಹಂಗಲ್ರಿ, ಈಗಿನ ಕಾಲ ಹುಡುಗಿಯವರು ಏನ್ರಿ ಲಪಡಾದ ಇರ್ತಾವ, ಅದಕ್ಕೆ ಸ್ವಲ್ಪ ತಿಳ್ಕೊಬೇಕಾಗತ್ತೀ. ಅಂದ್ರೆ ನೀ ಈಗಿನ ಕಾಲದವ ಹಿಂದಿನ ಕಾಲದವ? ಏ ನಾ ಈಗಿನ ಕಾಲ ಹೋದ್ರಿ. ಈಗಿನ ಕಾಲದ ಎಲ್ಲ ಲಪಡ ಇಡತ್ತಾವ, ನೀನು ಲಪಡ ಇಲ್ಲ ಇಟ್ಟಿಟ್ಟೆ ಅದಾರಿ. ಏನೇ ಲಪಡ ಇದ್ರು ಮದುವೆ ಆದ ಬಳಿಕ ಬಗೆಹರಿಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗಿದಿರ್ತೈತಿ. ಮದ್ರಿ ಹೆಣ್ ಸಿಗಲಿಗೆ ಹ್ಞೂ ಅಂದ್ಬಿಡು, ಎದಕ್ಕೆ ಮದುವೆ ಮಾಡತ್ತೀನಿ? ಆಯ್ತಾರ್ರಿ, ನಾಳೆಗೆ ನಮ್ಮ ಹಿರಿಯರು ಕರ್ಕೊಂಬಂದ್ ಚಂದ ಎಂಗೇಜ್ಮೆಂಟ್ ಮಾಡ್ಕೊತೇನ್ರಿ. ಅನ್ನಾರ ನಾ ಬಂದಿದ್ದ ಯಾರಿಗೆ ಹೇಳ್ಬೇಡ್ರಿ. ನೀ ಹಂಗೆ ಬತ್ ಎಲ್ಲರಿಗೆ ಕೇಳ್ಕೊತ ಹೋಗ್ಬೇಡ, ಯಾಕಂದ್ರೆ ಮದ್ವೆ ಆಗ ಬಂದಿರ್ತಾರ, ಏನ್ರಿ ಒಂದಕ್ಕೆ ಎರಡು ಹಚ್ಕಿಂದ್ರೆ ಕ್ಯಾನ್ಸಲ್ ಮಾಡಿಸ್ತಾರ, ಅದಕ್ಕೆ ಮದ್ವೆ ಮಾತು ಕೇಳಿ ಬಾಳೆ ಹಾಳೆ ಮಾಡ್ಕೊಬೇಡ. ಹೋಗಿ ಬಂಗಾರ, ಹೋಗಿ ಮದ್ವೆ ಸಜ್ಜೆ ಮಾಡ್ಕೊಂಡು ಹೋಗ. ಇಲ್ಲಿ ಬಂದಿದ್ದು ಬಂದು ನೀವು ಒಬ್ಬರಾಗ ಒಬ್ಬರ ಜೀವಾತಿಲ್ಲ ಆತ, ಲೊಕೇಶನ್ ಚಿಕ್ಕ ಒಳಗೆ ಕೊಂಡಿ ಹಾಕೊಂಡಿಸಿದ್ರೆ ಮಕ್ಕೊಂಡ್ಬಿಡ್ತೀನಿ. ಹಾ ಗುಂಡೋರ, ಓ ಗುಂಡೋರ ಬರ್ರಿ ಹೊರಗ. ಓಹ್ ಮಾಲಕರ ನಮಸ್ತೆ ರೀ, ಬಾಸ್ ಮ್ಯಾಗ ಬಂದ್ರಿ ಅಲ್ರಿ ಬಾಲಕರ? ಅವಾಗ ಬಂದ್ರ ಹೊಳಿ ಇವತ್ ಬಂದ್ರಿ ನೀವು? ಬಾಳ ಖುಷಿ ಆಯ್ತ್ರಿ. ಮಾಲಕರ ನಿಮ್ಮ ಮನಿ ಭಾರಿ ಲಕ್ ಐತ್ರಿ, ನನಗ ಹೊಸ್ತಾಗಿ ಬಂದಾಗ ಸಂಡಸ ಬರ್ತಿದ್ರಿ, ಈಗಂತೂ ಮೂರು ಸತಿ ಸಂಡಸ ಕುಂದ್ರಿ, ಹರಿ ಐತ್ರಿ ಮನಿ. ಹಾ ರೀ, ಅಂದ್ರ ಒಟ್ಟು ಮನ್ಯಾಗ ಹೋದಾನ ಹಿಡ್ದಾತ ಹೇತ್ಕೊಳಕತ್ತೀರಿ ಅಂದಾಗ ಹೇಳತ್ತೀನ್ರಿ. ಈಗ ಆದ್ರ ಮನ್ಯಾಗ ಹೇಳಲ್ರಿ, ಟಾಯ್ಲೆಟ್ ಕೂತ್ ಬರ್ತೀನಿ. ಇರ್ಲಿಲ್ರಿ, ಈಗ ವಿಷಯಕ್ಕೆ ಬರೋಣ್ರಿ. ಹೇಳ್ರಲ್ಲ, ಮತ್ತ ನಮ್ಮದ ಬಾಡಿಗೆ ಅಟ್ಟು ಕೊಟ್ಟು ಬಿಡ್ರಿ, ತಗೊಂಡು ಹೋಗ್ಕಣ್ರಿ. ಮಲಕ್ರಿ ಇವತ್ತು ಡೇಟ್ ಏನೈತ್ರಿ? ಇವತ್ತು 31 ರೀ.
ಅಂದ್ರ ನಾ ಏನ್ ಹೇಳಿದೆ ನಿಮ್ಗೆ ಒಂದೇ ತಾರೀಕು ಟೈಮ್ ಟು ಟೈಮ್ ಕೊಡ್ತೀನಿ ಹೇಳ್ರಿ. ನಾನು ನ್ಯಾಲಿಗೆ ಅಂದ್ರೆ ನ್ಯಾಲಿಗ್ರಿ, ಮಾತಂದ್ರ ಮಾತ, ಇದು ಅನ್ನ ತಿನ್ ನ್ಯಾಲಿಗೈತ್ರಿ, ಇದು ಇದು ತಿನ್ ನ್ಯಾಲಿಗಲ್ರಿ, ಒಂದೇ ತಾರೀಕು ಕೊಡ್ತೀನಿ ತಗೊಂಡ್ ಹೋಗ್ಬೇಡತ್ರಿ. ಏ ಹಂಗ್ ಮಾಡ್ಬೇಡ್ರಿ, ನಾ ಒಂದ್ ಸ್ವಲ್ಪ ಜಾತ್ರೆಗೆ ಹೊಂಟನ, ಅದಕ್ಕೆ ನಮ್ಮ ಹೆಣ್ಮಕ್ಳನ್ನೆಲ್ಲ ಜಾತ್ರೆಗೆ ಕಳ್ಸೇನೆ. ಈಗಟ ಬಾಡಿಗೆ ಕೊಟ್ರ ಅಂದ್ರ ಇವ್ ನೋಡ್ ತಗೊಂಡ್ ಕಿಶನ್ ನಾಳೆ ನಾವು ಎಲ್ಲ ಜಾತ್ರೆ ಮಾಡ್ಕೋತೀವ್. ಮಾಲಕ್ರ ನೀವು ನಾನ್ ಎತ್ಕೊಂಡ ತಪ್ಪಿ ಕೊಟ್ಟ ಚಡ್ಡಿ ಹರ ತಳ ಹೋಗಿದ್ರು ಕಡೆ ಒಂದ್ ರೂಪಾಯಿ ಇಲ್ರಿ ಹೊಟ್ಟೆ ಇಲ್ರಿ, ನಾಳೆಗ್ ಮುಂದೆ ಬರ್ರಿ ನಿಮ್ದು ಕೊಡ್ತೀನತ್ತ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಏ ಹಂಗ್ ಮಾಡ್ಬೇಡ ಅಪ್ಪ, ಈಗ ಕೊಟ್ಬಿಡ ಒಂದ್ ನಾ ನೋಡಿದ್ರೆ 1,000 rupees ಅಡ್ವಾನ್ಸ್ ಕಟ್ಟ ಇಸ್ಕೊಂಡಿಲ್ಲ ನಾನ್ ನಿಮ್ ಕಡೆ. ಅದು ಬರಬ್ರಿ ಬಿಡ್ರಿ, ನೀವು ಅಡ್ವಾನ್ಸ್ ಕೇಳಿದ್ರೆ ನನ್ನ ಬಳಿ ಕೆಲ ರೊಕ್ಕಿತ್ತು. ಮಾಲಕ್ರ ನಾಳೆ ಕೊಡ್ತೀನಿ ತಗೊಂಡ್ ಹೋಲಾತ್ರಿ, ಯಾಕೆ ಜುಮಾತಿ ಹೇಳತ್ರಿ ನಂದು? ಏ ಮರ ಈಗ ಕೊಡ ನನಗ, ಮುಂಜಾನೆ 6 ಬರ್ರಿ, ನೀವೆಲ್ಲ ರೊಕ್ಕ ಕೊಟ್ಬಿಡ್ತೀನಿ. ಏ ಮರ ನಮ್ಗೊಂದ್ ಸ್ವಲ್ಪ ನಾಳೆ ಕೆಲಸ ಐತಿ, ಬರಕ್ ಆಗಂಗಿಲ್ಲ, ಅದಕ್ಕೆ ಈಗ ಕೊಟ್ಬಿಡ. ಓ ನೀವು ನ್ಯಾಲಿಗಿತಿ ಏನೈತ್ರಿ, ಮೊನ್ನೆ ತಾರೀಕು ಕೊಡೋ ತನಸಿ ಈಗ 31 ಐತಿ, ಒಮ್ಮೆ ಕೊಡೋದು ಎಲ್ಲಿ ಕೊಡ್ತಾರ ಹೇಳ್ರಿ? ಎಲ್ಲಿವ ನಾಳೆ ಏನ್ ಕೊಡೋದು, ಈಗ ಕೊಟ್ಬಿಡು. ಏ ಕೊಡಲ್ರಿ ನಾ, ಕೊಡಲ್ಲ ಅಂದ್ರೆ ಕೊಡಲ್ಲ, ಕೊಡಲ್ಲ ಅಂದ್ರೆ ಕೊಡಲ್ಲ, ನೀವ್ ಏನ್ ಮಾಡ್ಕೋದ್ ಮಾಡ್ಕೋ ಹೋರಿ, ಜುಮ ತಿಳ್ಕೊಬಾರ ನಂದ ಇದ ಉಂಟಾಗಿದ್ ಮತ್ ನಂದ ರಾಮನ ಇದ್ ಮನಿ ಏನೋ ನಾಂದೈತೋ ಅವಂದೈತೋ, ಒಂದೇ ತಾರೀಕು ಅಂದ್ರೆ ಇವತ್ತು 31 ಐತಿ, ತಗೊಂಡ್ ಹೋಗ್ತೀನಿ. ಹಲೋಮ್ ಗುಣ ಹಿಂಗಂದ್ರ ನೀನ್ ಬಿಡಂಗ ಮಗನಾನ. ನಿದ್ದೆ ಅಂತ ಬರ್ಚಕ್ ಆಯ್ತು. ಅಲ್ಲ ಮಗ್ಯಾನ ಮಗ, ಮಾಲಕ್ ರಾತ್ರಿ ಮನೆ ಹೋಗಿಲ್ವ, ಇಲ್ಲೇ ಮಕ್ಕೊಣವ. ಇವತ್ತು 1 ಇನ್ನು ಎದ್ದಾದ್ರೆ ನನ್ನ ಮುಂದೆ ಬಿಡುದಿಲ್ಲ, ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಮಾಲಕರ ಕಾಲ ಹಾಕಿಡಿದ್ರಿ ಬಿಡ್ರಿ ಮಗನ. ನನ್ ಗೊತ್ತೈತಿ ಮಗನ, ಮುಂಜಾನೆ ಮುಂಜಾನೆ ನೀ ಗಪ್ಪ ಹಾಕ್ಯತ್ತಂದ ರಾತ್ರಿ ಇಲ್ಲೇ ಮಕ್ಕೊಂಡ್ ಬಿಟ್ಟು. ಸರಳ ನನ್ನ ಮನಿ ಬಾಡಿಗೆ ಕೊಡ, ಬಾಡಿಗೆ ಕೊಡ. ಓ ಬಾಡಿಗೆ ತರಕ್ ಉಂಟೇನ್ರಿ, ಒಂದ್ 5 ಟೈಮ್ ಕೊಡ್ರಿಲ್ಲ. ನನ್ ಗೊತ್ತೈತಿ ಮಗನ, ಏನ್ರ ಪಂಟ್ ಹೋದ ಕಿಶನ್ ಚಂಪಾರ ಹೋಗಿ ನಾ ಈಗ ಕೇಳಂಗಿಲ್ಲ, ಬಾಡಿಗೆ ಇಸ್ಕೊಂಡ ನಾ ಹೇಳಾವ ಇಲ್ಲಿದ. ಅಲ್ಲಿ ಚೋಳ್ರಿ ಚೋಳ್ರಿ ಮತ್ತ ತಪ್ಪಸ್ಕೊಂಡ್ ಹೋದ್ಯಾ ನೀ? ಅತಾಳು ಇತಾಳು ಪಾತಾಳದಾಗಿರ ಮಗನ, ನಿನ್ನ ಬಿಡಂಗಿಲ್ಲ ನಾ.